नमस्ते, वेलकम टू चैनल लक्ष्मी। इवत निम जोते शेयर मार्तिरो रेसिपी गार्लिक मशरूम। वेरी सिंपल, इजी एंड टेस्टी रेसिपी। बेकागो इंग्रेडिएंट्स एर पैकेट बटन मशरूम, अदन कट माड़ इटकोंडिदीनि। नेक्स्ट बेकागो मसाला इंग्रेडिएंट्स एल्ला इल्लिदे। पेपर पाउडर एर ब्याडगे मेणसिनकायिन कुट्टी पुडी माड़ इटकोंडिरोदु। बेसल लीफ 4-5। नेक्स्ट कोत्तंबरी सोप्पु 20 दळ, गार्लिक मत्ते बटर, साल्टेड बटर तगोंडिदीनि। नेक्स्ट एर मीडियम साइज आनियन चेन्नागि कट सण्ण कट माडिरोदु। साल्ट मत्ते अरिशिण, सो दट इस टर्मरिक, अदेल्ल बेकागिरो इंग्रीडियंट्स। माडो विधान, ओंदु प्यानल नानु मीडियम फ्लेम अल्लि हीट माड्कोंडु साल्टेड बटर न फस्ट मेल्ट माड्कोतिदीनि। सो नानु साल्टेड बटर तगोंडिरोद्रिंद नानु ओवरऑल रेसिपी गे बेकागो साल्ट ना नोडकोंड हाकोळ्तिदीनि। सो नीवु अनसाल्टेड बटर तगोंड्रे नीवु रुचिगे एष्टु उप्पु बेको अदन्न ऐड माड्कोळ्ळि। बटर न मीडियम फ्लेम अल्ले नानु हीट माड्कोंडिदीनि। मत्ते 2 टीस्पून कड्डेकाय एण्णे हाकोळ्तिदीनि, इदु ऑप्शनल। नीवु बेकाद्रे फुल बटर अल्लेने इडी डिश ना नीवु तयारिसबहुदु। सो मीडियम फ्लेम अल्ली कुक माडोद्रिंद बटर सुडोदिल्ल। ಒನ್ಸ್ ನೀವು ಬಟರ್ನ ಫುಲ್ಲಾಗಿ ಮೆಲ್ಟ್ ಮಾಡಿದ ಮೇಲೆ ಒಂದೊಂದಾಗಿ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಳ್ತಾ ಬನ್ನಿ. ಸೊ ಫಸ್ಟಿಗೆ ನಾವು ಚಾಪ್ ಮಾಡ್ಕೊಂಡಿರೋ ಆನಿಯನ್ನ ಹಾಕ್ಕೊಳ್ತಿದ್ದೀವಿ. 2 ಮೀಡಿಯಮ್ ಸೈಜ್ ಆನಿಯನ್ ತೊಗೊಂಡಿರೋದು. ಇದನ್ನು ನಾನು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡ್ತೀನಿ. ಸ್ವಲ್ಪ ರೆಡಿಶ್ ಕಲರ್ ಬರೋ ತನಕ, ತುಂಬ ಏನೋ ಫ್ರೈ ಮಾಡೋದಿಲ್ಲ. ಸೊ ಇಷ್ಟು ಕುಕ್ ಆದ ನಂತರ ನಾನು ಕಟ್ ಮಾಡಿರೋ ಎಲ್ಲ ಮಶ್ರೂಮ್ಸ್ನ ಆ್ಯಡ್ ಮಾಡ್ಕೊಳ್ತಿದ್ದೀವಿ. ಸೊ ಇದಕ್ಕೆ ಎಕ್ಸ್ಟ್ರಾ ವಾಟರ್ ಹಾಕೋದಿಲ್ಲ, ನಾವು ಎಕ್ಸ್ಟ್ರಾ ನೀರನ್ನು ಎಲ್ಲೂ ಬೆರೆಸ್ತಾ ಇಲ್ಲ, ಯಾಕಂದರೆ ಮಶ್ರೂಮಲ್ಲಿರೋ ನೀರಿನ ಅಂಶನೇ ಬಿಟ್ಕೊಳ್ಳುತ್ತೆ ಕುಕ್ ಮಾಡ್ತಾ ಇದ್ದಾಗೆ. ಸೊ ಎಕ್ಸ್ಟ್ರಾ ವಾಟರ್ ಹಾಕ್ಕೊಳ್ಳಿಲ್ಲ. ನೆಕ್ಸ್ಟ್ ಇದಕ್ಕೆ ಸಾಲ್ಟ್ ಮತ್ತು ಸ್ವಲ್ಪ ಟರ್ಮರಿಕ್ ಎರಡನ್ನು ಮಿಕ್ಸ್ ಮಾಡ್ಕೊಳ್ತಿದ್ದೀವಿ. ಸೊ ಎರಡು ಸಾಲ್ಟ್ ಮತ್ತು ಟರ್ಮರಿಕ್ ಎರಡನ್ನು ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮೀಡಿಯಮ್ ಫ್ಲೇಮಲ್ಲೇ ನೀವು ಕುಕ್ ಮಾಡ್ಕೊಳ್ಳಿ. ಸೊ ಮಶ್ರೂಮ್ ಬೇಗ ಕುಕ್ ಆಗುತ್ತೆ. ಸೊ ನೀವು ತುಂಬ ಹೊತ್ತು ಕುಕ್ ಮಾಡೋ ಅವಶ್ಯಕತೆ ಇಲ್ಲ, ಅದರದ್ದು ವಾಟರ್ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಎವಾಪ್ರೇಟ್ ಆಗೋ ತನಕ ಕುಕ್ ಮಾಡಿ. ನೆಕ್ಸ್ಟ್ ಕಟ್ ಮಾಡ್ಕೊಂಡಿರೋ ಗಾರ್ಲಿಕ್ನ ಮಿಕ್ಸ್ ಮಾಡ್ತಿದ್ದೀನಿ. ಗಾರ್ಲಿಕ್ಕೂ ಸ್ವಲ್ಪ ಕುಕ್ ಆಗೋ ತನಕ ನೋಡ್ಕೊಳ್ಬೇಕು ನೀವು. ನೆಕ್ಸ್ಟ್ ಡ್ರೈ ಇಂಗ್ರೀಡಿಯೆಂಟ್ಸ್, ಪೆಪ್ಪರ್ ಪೌಡರ್ನ ಹಾಕಿ. ಪೆಪ್ಪರ್ ಪೌಡರ್ ಹಾಕಿದ ನಂತರ ಬ್ಯಾಡ್ಗೆ ಮೆಣಸಿನ್ಕಾಯಿ ಕುಟ್ಟಿ ಪುಡಿ ಮಾಡಿರೋದನ್ನು ಅದನ್ನು ಹಾಕ್ಕೊಳ್ತಾ ಇದ್ದೀವಿ. ಸೊ ಇದರಲ್ಲಿ ಜಾಸ್ತಿ ಮಸಾಲೆ ಪದಾರ್ಥನೂ ಇಲ್ಲ, ಬಟ್ ವೆರಿ ಟೇಸ್ಟಿ ರೆಸಿಪಿ. ಸೊ ಇದನ್ನು ನೀವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಗಾರ್ಲಿಕ್ ಆನಿಯನ್ ಚೆನ್ನಾಗಿ ಕುಕ್ ಆದರೆ ಐ ಥಿಂಕ್ ಅಷ್ಟೇ ಬೇಕಾಗಿರೋದು ಈ ರೆಸಿಪಿಗೆ. ನೆಕ್ಸ್ಟ್ ಬೇಸಲ್ ಲೀಫ್ ಹಾಕ್ಕೊಳ್ತಿದ್ದೀವಿ. ಬೇಸಲ್ ಲೀಫ್ ಇಲ್ಲದೇ ಇದ್ದರೆ ನೀವು ಸ್ಕಿಪ್ ಮಾಡ್ಬೋದು, ತೊಂದರೆ ಇಲ್ಲ, ಬಟ್ ಇದ್ದರೆ ನೀವು ಹಾಕ್ಕೊಳ್ಳಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಫಿನಿಷಿಂಗ್ ಟಚಸ್. ಆಲ್ಮೋಸ್ಟ್ ರೆಸಿಪಿ ರೆಡಿ ಇದೆ. ಸೊ ಮಿಕ್ಸ್ ಮಾಡ್ಕೊಂಡ ನಂತರ ನಿಮ್ಮ ಗಾರ್ಲಿಕ್ ಮಶ್ರೂಮ್ ರೆಡಿ. ಸೊ ಗಾರ್ಲಿಕ್ ಮಶ್ರೂಮ್ನ ನೀವು ರೈಸ್ ಜೊತೆ ತಿನ್ಬೋದು, ಚಪಾತಿ ಜೊತೆ ತಿನ್ಬೋದು. ಸೊ ಇಟ್ ಈಸ್ ಅಪ್ ಟು ಯು ಹೌ ಯು ವಾಂಟ್ ಟು ಕನ್ಸ್ಯೂಮ್ ಇಟ್. ಸೊ ನೀವು ಇದನ್ನು ಟ್ರೈ ಮಾಡಿ, ನಿಮ್ಮ ರೆಸಿಪಿ ಹೇಗೆ ಅನ್ನಿಸ್ತು ಅಂತ ಡೆಫಿನೆಟಾಗಿ ಕಮೆಂಟ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ.